ಅವಕಾಶ ನೀಡದೆ ಮಾಜಿ ಸಿಎಂಗೆ ಗೃಹ ಬಂಧನ ವಿಧಿಸಿದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ, ರಕ್ತ ದ್ವೇಷ ಸೇಡು. ನಾನು ಚೈತ್ರರಾಜ್. ಬಾಬುಗಾರು ಹೌಸ್ ಅರೆಸ್ಟ್, ಸೇಡು ತೀರಿಸಿಕೊಂಡ್ರ ಜಗನ್. ಚಂದ್ರಬಾಬು ನಾಯ್ಡು ಹಾಗೂ ಜಗನ್ಮೋಹನ್ ರೆಡ್ಡಿ ನಡುವೆ ಬೆಂಕಿ ಎಬ್ಬಿಸುತ್ತಿದೆ. ಪ್ರಚಂಡ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರೋ ಜಗನ್ ಚಂದ್ರಬಾಬು ನಾಯ್ಡುರ ಬುಡವನ್ನೇ ಗಢ ಗಢ ಅಲ್ಲಾಡಿಸುತ್ತಿದ್ದಾರೆ. ಸೇಡು ತೀರಿಸಿಕೊಳ್ತಿದ್ದಾರ ಜಗನ್. ಮಾಜಿ ಸಿಎಂಗೆ ಗೃಹ ಬಂಧನ. ಆಂಧ್ರಪ್ರದೇಶದ ಸೇಡು ದ್ವೇಷ ಪ್ರತೀಕಾರ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಬುಧವಾರ ನಡೆದಿರೋ ಹೈಡ್ರಾಮಾ. ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿ 100 ದಿನ ಪೂರೈಸಿದ್ದಾರೆ. ಈ ವೇಳೆ ಟಿಡಿಪಿ ಜಗನ್ ವಿರುದ್ಧ ಚಲೋ ಆತ್ಮಕೂರು ಅನ್ನೋ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿತ್ತು. ಜಗನ್ ಅಧಿಕಾರ ದುರುಪಯೋಗ ಮಾಡಿಕೊಂತಿದ್ದಾರೆ. ಸೇಡು ತೀರಿಸಿಕೊಳ್ಳಲು ಟಿಡಿಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ ಅನ್ನೋದು ಟಿಡಿಪಿ ಆರೋಪ. ಆದರೆ ಈ ಪ್ರತಿಭಟನೆಗೆ ಜಗನ್ ಸರ್ಕಾರ ಅವಕಾಶವನ್ನೇ ಕೊಡಲಿಲ್ಲ. ಚಂದ್ರಬಾಬು ನಾಯ್ಡುರನ್ನ ಮನೆಯಿಂದ ಹೊರಗೆ ಬರದಂತೆ ನೋಡಿಕೊಂಡ್ರು. ಮಾಜಿ ಸಿಎಂಗೆ ಗೃಹ ಬಂಧನ ವಿಧಿಸಲಾಯಿತು. ಇತರ ನಾಯಕರನ್ನು ಪೊಲೀಸರು ಸಿಕ್ಕ ಸಿಕ್ಕಲ್ಲಿ ಹಿಡಿದು ಎತ್ತಾಕೊಂಡ್ರು. ಟಿಡಿಪಿ ಪ್ರತಿಭಟನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದಕ್ಕೆ ಸರಿಯಾಗಿ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆ ನಡೆಸಿದ್ರು. ಎರಡೂ ಕಡೆಯವರು ಸೇರಿದ್ರೆ ದೊಡ್ಡ ರಂಪಾಟಗಳೇ ನಡೆಯುತ್ತಿದ್ವು. ಇದನ್ನ ತಡೆಯುವುದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟರು ಅಂತ ಜಗನ್ ಹೇಳುತ್ತಿದ್ದಾರೆ. ಆದ್ರೆ ಇದರ ಹಿಂದೆ ದ್ವೇಷದ ರಾಜಕಾರಣ ಅಡಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಖಂಡ ಆಂಧ್ರಪ್ರದೇಶ ವಿಭಜನೆಯಾದ ಮೇಲೆ ನಡೆದ ಚುನಾವಣೆಯಲ್ಲಿ ಟಿಡಿಪಿ ಅಖಂಡ ವಿಜಯ ಸಾಧಿಸಿತ್ತು. ಚಿರಂಜೀವಿ ಸಹೋದರ ಪವನ್ ಕಲ್ಯಾಣ್ ನೆರವು ಹಾಗೂ ಬಿಜೆಪಿಯ ಬೆಂಬಲದೊಂದಿಗೆ ಚಂದ್ರಬಾಬು ಭರ್ಜರಿಯಾಗಿ ಗೆದ್ದು ಸಿಎಂ ಆಗಿದ್ರು. ಆಗ ಜಗನ್ ಹಾಗೂ ಅವರ ಪಕ್ಷದ ವಿರುದ್ಧ ಚಂದ್ರಬಾಬು ನಾಯ್ಡು ಸಮರವನ್ನೇ ಸಾರಿದ್ರು. ಜಗನ್ ವಿರುದ್ಧ ಹಲವು ಆರೋಪಗಳನ್ನು ಹೊರಿಸಲಾಯಿತು. ಜಗನ್ ಪಾರ್ಟಿ ನಾಯಕರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಲಾಯಿತು. ಅಷ್ಟೇ ಅಲ್ಲ, ವೈಎಸ್ಆರ್ ಕಾಂಗ್ರೆಸ್ ಶಾಸಕರನ್ನೇ ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ರು. ಚಂದ್ರಬಾಬು ಏಟಿಗೆ ಬರೋಬ್ಬರಿ 23 ಶಾಸಕರು ವೈಎಸ್ಆರ್ ಕಾಂಗ್ರೆಸ್ ಬಿಟ್ಟು ಟಿಡಿಪಿ ಸೇರಿದ್ರು. ಅಂದು ಅಧಿಕಾರದಲ್ಲಿದ್ದಾಗ ಇನ್ನಿಲ್ಲದಂತೆ ಕಾಡಿದ್ದ ಚಂದ್ರಬಾಬುಗೆ ಈಗ ಜಗನ್ ಸರಿಯಾಗಿ ಉಸಿರಾಡುವುದಕ್ಕೂ ಬಿಡ್ತಿಲ್ಲ. ಅವರ ಬುಡವನ್ನು ಗಡಗಡ ಅಲ್ಲಾಡಿಸುತ್ತಿದ್ದಾರೆ. ತುಟಿಕ್ ಪಿಟಿಕ್ ಎನ್ನದಂತೆ ಮಾಡಿಬಿಟ್ಟಿದ್ದಾರೆ. 8 ಕೋಟಿ ರೂಪಾಯಿ ಕಟ್ಟಡ ಉಡೀಸ್, ಬಾಬು ಮನೆ ಖಾಲಿ ಮಾಡೋಕ್ಕೂ ಸೂಚನೆ. ಆಂಧ್ರಪ್ರದೇಶ ವಿಭಜನೆಯಾದ ಮೇಲೆ ರಾಜಧಾನಿಯನ್ನು ಅಮರಾವತಿಗೆ ಶಿಫ್ಟ್ ಮಾಡಲಾಯಿತು. ಇಲ್ಲಿನ ಕೃಷ್ಣಾ ನದಿಯ ದಂಡೆಯ ಮೇಲೆ ಚಂದ್ರಬಾಬು ನಾಯ್ಡು ಮನೆ ಕಟ್ಟಿಕೊಂಡಿದ್ದಾರೆ. ಪಕ್ಕದಲ್ಲೇ ಸರ್ಕಾರದ ವತಿಯಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಜಾವೇದಿಕೆ ಹೆಸರಿನ ಕಟ್ಟಡ ಕಟ್ಟಿದ್ರು. ಆದ್ರೆ ಯಾವಾಗ ಜಗನ್ ಸಿಎಂ ಆದ್ರೂ ಶುರುವಾಯಿತು ನೋಡಿ ಕಂಟಕ. ಜಗನ್ಗೆ ಮೊದಲಿಗೆ ಕಣ್ಣು ಬಿದ್ದಿದ್ದೇ ಪ್ರಜಾವೇದಿಕೆ ಕಟ್ಟಡದ ಮೇಲೆ. ನದಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡ ಕಟ್ಟಬಾರದು ಅನ್ನೋ ನಿಯಮವಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಜಗನ್ ಪ್ರಜಾವೇದಿಕೆ ಕಟ್ಟಡವನ್ನ ಹೊಡೆದುರುಳಿಸಿ ಚಂದ್ರಬಾಬುಗೆ ಗುನ್ನಾ ಕೊಟ್ರು. ಜೊತೆಗೆ ಇರೋ ಮನೆಯನ್ನು ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲೂ ನಾಯ್ಡು ಮೇಲೆ ವಾಗ್ದಾಳಿ. ಉಸಿರೆತ್ತಲು ಬಿಡದೆ ವಾಗ್ಬಾಣ ಬಿಡೋ ಜಗನ್. ಆಂಧ್ರಪ್ರದೇಶದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಜಗನ್ ಭರ್ಜರಿ ಜಯಭೇರಿ ಬಾರಿಸಿದ್ರು. 175 ವಿಧಾನಸಭಾ ಸ್ಥಾನಗಳ ಪೈಕಿ ಜಗನ್ ಪಕ್ಷ 151 ಸ್ಥಾನ ಗಳಿಸಿತು. ಶೇಕಡ 50ಕ್ಕೂ ಹೆಚ್ಚು ಮತಗಳಿಸಿ ಜಗನ್ ಸಿಎಂ ಆಗಿ ಅಧಿಕಾರ ಹಿಡಿದ್ರು. 25 ಸಂಸತ್ ಸ್ಥಾನಗಳಲ್ಲೂ ವೈಎಸ್ಆರ್ ಕಾಂಗ್ರೆಸ್ಗೆ 22 ಸ್ಥಾನ ಸಿಕ್ಕಿತ್ತು. ಈ ಪ್ರಚಂಡ ಬಹುಮತದಿಂದಾಗಿ ಜಗನ್ ಸರ್ವಾಧಿಕಾರಿಯಂತೆ ಮೆರೆಯುತ್ತಿದ್ದಾರೆ. ಈ ಹಿಂದೆ ಚಂದ್ರಬಾಬು ಹೇಗೆ ಮೆರೆದ್ರೋ ಅದರ 10 ಪಟ್ಟು ಪ್ರತೀಕಾರ ತೀರಿಸುತ್ತಿದ್ದಾರೆ. ವಿಧಾನಸಭೆಯಲ್ಲಿ ಟಿಡಿಪಿ ಪಕ್ಷದ ಶಾಸಕರು ಬೆರಳೆಣಿಕೆಯಷ್ಟು ಮಾತ್ರ. ಹೀಗಾಗಿ ಇಲ್ಲಿ ಜಗನ್ ಪಾರ್ಟಿಯದ್ದೇ ರಾಜ್ಯಭಾರ. ಜಗನ್ ಮಾತು ಮಾತಿಗೂ ಚಂದ್ರಬಾಬು ಮೇಲೆ ಚುಚ್ಚು ಮಾತುಗಳನ್ನು ಪ್ರಯೋಗಿಸ್ತಾರೆ, ಗೇಲಿ ಮಾಡ್ತಾರೆ, ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸೋಕ್ಕೂ ಬಿಡ್ತಿಲ್ಲ. ಆ ಮಟ್ಟಿಗೆ ಚಂದ್ರಬಾಬುರಂತಹ ಚಂದ್ರಬಾಬುನೇ ಅಶಕ್ತನಾಗಿ ಚಂದ್ರಬಾಬು ಕಾರಿನ ಬುಡಕ್ಕೆ ಬಾಂಬ್. ಆಂಧ್ರಪ್ರದೇಶದಲ್ಲಿ ರಾಜಕೀಯ ಸೇಡುಗಳು ಬರೀ ವಾಗ್ದಾಳಿಗಷ್ಟೇ ಸೀಮಿತವಾಗಿರೋದಿಲ್ಲ, ಬದಲಾಗಿ ಕೆಲವೊಂದು ಸನ್ನಿವೇಶಗಳು ರಕ್ತ ಸಿಕ್ತ ಇತಿಹಾಸಕ್ಕೂ ಸಾಕ್ಷಿಯಾಗುತ್ತವೆ. ಕಳೆದ ವರ್ಷ ಜಗನ್ ಮೇಲೆ ವೈಜಾಗ್ ವಿಮಾನ ನಿಲ್ದಾಣದಲ್ಲಿ ದಾಳಿಯಾಗಿತ್ತು. ಸೆಲ್ಫಿ ತೆಗೆಸಿಕೊಳ್ಳಲು ಬಂದ ಯುವಕನೊಬ್ಬ ಏಕಾಏಕಿ ಜಗನ್ಗೆ ಚಾಕುವಿನಿಂದ ಇರಿದಿದ್ದ. ಇದು ರಾಜಕೀಯಕ್ಕೆ ದ್ವೇಷದಿಂದಲೇ ನಡೆದಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಇದಕ್ಕೂ ಮುನ್ನ 2013 ಚಂದ್ರಬಾಬು ನಾಯ್ಡು ಸಾವಿನ ಕದ ತಟ್ಟಿ ಬಂದಿದ್ದು. ಅಂದು ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಕಾರಿನಲ್ಲಿ ತಿರುಪತಿಗೆ ತೆರಳುತ್ತಿದ್ರು. ಈ ವೇಳೆ ಬೆಟ್ಟದ ಬುಡದಲ್ಲಿರುವ ಅಲಿಪಿರಿಗೆ ಬರುವಷ್ಟರಲ್ಲಿ ನೆಲಬಾಂಬ್ ಸ್ಫೋಟವಾಗಿತ್ತು. ಚಂದ್ರಬಾಬು ಇದ್ದ ಕಾರು ನಜ್ಜುಗುಜ್ಜಾಗಿತ್ತು. ಅದೃಷ್ಟವಶಾತ್ ಚಂದ್ರಬಾಬು ನಾಯ್ಡು ಪ್ರಾಣಾಪಾಯದಿಂದ ಪಾರಾದ್ರು. ರಾಮಮೋಹನ್ ರೆಡ್ಡಿ, ನರಸಿಂಹರೆಡ್ಡಿ ಸೇರಿ ಹಲವು ನಕ್ಸಲರು ಚಂದ್ರಬಾಬು ನಾಯ್ಡು ಕೊಲ್ಲಲು ನೆಲಬಾಂಬ್ ಇಟ್ಟಿದ್ದು. ಇದು ಸಾಬೀತಾಗಿ ಆರೋಪಿಗಳು 4 ವರ್ಷ ಜೈಲು ಅನುಭವಿಸಿದ್ದಾರೆ. ಈ ಕೃತ್ಯದ ಹಿಂದೆ ಜಗನ್ ಕೈವಾಡ ಇದೆ ಎಂದು ಆರೋಪಿಸಲಾಗಿತ್ತು. ರಾಜಶೇಖರ್ ಸಾವಿನ ಬಗ್ಗೆಯೂ ಅನುಮಾನ. ಬಯಲಾಗದ NTR ಸಾವಿನ ಮಿಸ್ಟ್ರಿ. ಟಿಡಿಪಿ ಪಕ್ಷದ ಸ್ಥಾಪಕರು NT ರಾಮರಾವ್, ಚಂದ್ರಬಾಬು ನಾಯ್ಡುಗೆ ಹೆಣ್ಣು ಕೊಟ್ಟ ಮಾಮ. ಆದ್ರೆ ಚಂದ್ರಬಾಬು ನಾಯ್ಡು NTR ಸಾವಿಗೆ ಕಾರಣ ಅನ್ನೋ ಆರೋಪಗಳಿವೆ.
ಸಾವಿಗೂ ಮುನ್ನ ಎನ್ಟಿಆರ್ ಅವರೇ ನನಗೆ ಚಂದ್ರಬಾಬು ನಾಯ್ಡು ಬೆನ್ನಿಗೆ ಚೂರಿ ಹಾಕಿದ ಅಂತ ನೋವು ತೋಡಿಕೊಂಡು, ಇನ್ನು 2009ರಲ್ಲಿ ರಚ್ಚಬಂಡ ಕಾರ್ಯಕ್ರಮಕ್ಕೆಂದು ಹೋಗಿದ್ದ ಆಗಿನ ಸಿಎಂ ವೈಎಸ್ಆರ್ ರಾಜಶೇಖರ ರೆಡ್ಡಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿತು. ನಲ್ಲಮಲ್ಲ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನವಾಗಿತ್ತು. ಇದು ಮೇಲ್ನೋಟಕ್ಕೆ ಅಪಘಾತ ಅಂತ ಹೇಳಲಾಗುತ್ತೆ, ಆದ್ರೆ ಇದರ ಹಿಂದೆಯೂ ರಾಜಕೀಯ ಕೈವಾಡ ಇದೆ ಅಂತ ಹೇಳಲಾಗುತ್ತದೆ. ಹೀಗೆ ಎನ್ಟಿಆರ್ ಕೈಯಿಂದ ಅಧಿಕಾರ ಕಿತ್ತುಕೊಂಡ ಚಂದ್ರಬಾಬು ನಾಯ್ಡು ಟಿಡಿಪಿಯನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಅಧಿಕಾರ ನಡೆಸಿದ್ದಾರೆ. ಎನ್ಟಿಆರ್ ಪುತ್ರರಿಗೂ ಸೂಕ್ತ ಸ್ಥಾನಮಾನ ಸಿಗದಂತೆ ನೋಡಿಕೊಂಡಿದ್ದಾರೆ. ಇತ್ತ ಜಗನ್ ತಮ್ಮ ತಂದೆಯನ್ನು ಕಳೆದುಕೊಂಡ ಮೇಲೆ ಸೋನಿಯಾ ಗಾಂಧಿ ಮೇಲಿನ ಸೇಡಿಗೆ ವೈಎಸ್ಆರ್ ಕಾಂಗ್ರೆಸ್ ಕಟ್ಟಿ ಈಗ ಮೆರೆಯುತ್ತಿದ್ದಾರೆ. ಈ ನಡುವಿನ ರಾಜಕೀಯದಲ್ಲಿ ಭಾರಿ ಸಮರಗಳು ನಡೆಯುತ್ತಿವೆ. ಅಂದು ಚಂದ್ರಬಾಬು ಮೇಲುಗೈ ಆಗಿತ್ತು, ಮೆರೆದಿದ್ರು. ಇಂದು ಜಗನ್ ಹಿಂದೆ ಅನುಭವಿಸಿದ ಎಲ್ಲ ನೋವುಗಳಿಗೂ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾರೆ. ಅದು 8 ವರ್ಷಗಳ ಸೇಡು ಒಂದು ರಾಷ್ಟ್ರೀಯ ಪಕ್ಷವನ್ನೇ ಮುಗಿಸಿಬಿಟ್ಟಿತ್ತು. ಹಿಡಿದ ಛಲ ಬಿಡದೆ ಜಗನ್ ಸಿಎಂ ಸ್ಥಾನಕ್ಕೇರಿದ್ದಾರೆ. ಇದರ ಹಿಂದೆ ಹಲವು ನೋವುಗಳಿವೆ. ಈ ಕಾರಣಕ್ಕೂ ಏನೋ ಅಭಿವೃದ್ಧಿಯ ಜೊತೆ ಜೊತೆಗೆ ಪ್ರತೀಕಾರಗಳನ್ನು ತೀರಿಸಿಕೊಳ್ತಿದ್ದಾರೆ. ಕಾಂಗ್ರೆಸ್ ಬಿಟ್ಟ ತಪ್ಪಿಗೆ ಜಗನ್ಗೆ ಜೈಲು. 2.5 ವರ್ಷ ಜೈಲೂಟ ಉಂಡಿದ್ದ ಜಗನ್ ಆಂಧ್ರಪ್ರದೇಶದಲ್ಲಿ ಎನ್ಟಿಆರ್ ತೆಲುಗುದೇಶಂ ಪಕ್ಷ ಸ್ಥಾಪಿಸಿದ ಮೇಲೆ ಕಾಂಗ್ರೆಸ್ ಧೂಳಿಪಟವಾಗಿತ್ತು. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನೊಗ ಹಿಡಿದವರು ಜಗನ್ ಅವರ ತಂದೆ ವೈಎಸ್ ರಾಜಶೇಖರ ರೆಡ್ಡಿ. ಸದನದಲ್ಲಿ ತಮ್ಮದೇ ಮಾತಿನ ಧಾಟಿಯಲ್ಲಿ ಆಡಳಿತ ಪಕ್ಷವನ್ನು ಚುಚ್ಚುತ್ತಿದ್ದರು. ದಶಕಗಳ ಕಾಲ ವಿರೋಧ ಪಕ್ಷದಲ್ಲಿ ಕೂತು ಪ್ರಬಲವಾಗಿ ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲ, ಪಕ್ಷ ಸಂಘಟನೆಗಾಗಿ ಬರೋಬ್ಬರಿ 2,500 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದರ ಪ್ರತಿಫಲದಿಂದಾನೇ ಆಂಧ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ರಾಜಶೇಖರ ರೆಡ್ಡಿ ಅವರ ಜನಪರ ಯೋಜನೆಗಳು 2ನೇ ಬಾರಿಗೂ ಕಾಂಗ್ರೆಸ್ಗೆ ಗೆಲುವು ತಂದುಕೊಟ್ಟಿತ್ತು. ಆದರೆ ದುರದೃಷ್ಟವಶಾತ್ ಸಿಎಂ ಆಗಿದ್ದಾಗಲೇ ಹೆಲಿಕಾಪ್ಟರ್ ದುರಂತದಲ್ಲಿ ರಾಜಶೇಖರ ರೆಡ್ಡಿಯನ್ನು ಕಳೆದುಕೊಳ್ಳಬೇಕಾಯಿತು. ರಾಜಶೇಖರ ರೆಡ್ಡಿ ಸಾವಿನಿಂದಾಗಿ ಖಾಲಿಯಾಗಿದ್ದ ಸಿಎಂ ಸ್ಥಾನಕ್ಕೆ ಜಗನ್ಮೋಹನ್ ರೆಡ್ಡಿಯನ್ನೇ ನೇಮಿಸಬೇಕು ಅಂತ ಎಲ್ಲರೂ ಪಟ್ಟು ಹಿಡಿದಿದ್ರು. ಆದರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇದರಿಂದ ಆಕ್ರೋಶಗೊಂಡ ಜಗನ್ ಕಾಂಗ್ರೆಸ್ನಿಂದ ಹೊರಬಂದರು. ವೈಎಸ್ಆರ್ ಕಾಂಗ್ರೆಸ್ ಅನ್ನು ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರು. ಇದೇ ವೇಳೆ ಜಗನ್ ಆಸ್ತಿಗಳ ಮೇಲೆ ಸಿಬಿಐ ದಾಳಿಯಾಯಿತು. ಅಕ್ರಮ ಆಸ್ತಿ ಹೊಂದಿದ್ದಾರೆ ಅನ್ನೋ ಆರೋಪದ ಮೇಲೆ ಜಗನ್ರನ್ನ ಜೈಲಿಗೆ ಅಟ್ಟಲಾಯಿತು. ಬರೋಬ್ಬರಿ 2.5 ವರ್ಷ ಜಗನ್ ಜೈಲೂಟ ಉಂಡು ಬಂದರು. ಅಂದು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಿದ್ದರಿಂದ ಸೋನಿಯಾ ಗಾಂಧಿ ಸಿಬಿಐಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಜಗನ್ ಆರೋಪಿಸಿದ್ರು. ಇದರ ಸೇಡನ್ನ ಜಗನ್ ಆಂಧ್ರದಲ್ಲಿ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡುವ ಮೂಲಕ ತೀರಿಸಿಕೊಂಡಿದ್ದಾರೆ. ಜಗನ್ರನ್ನು ಕಾಡಿದ್ದ ಚಂದ್ರಬಾಬು ನಾಯ್ಡು ವಿವಿಧ ಕೇಸ್ಗಳಲ್ಲಿ ವಿಚಾರಣೆಯ ಗುಮ್ಮ. ಜೈಲುವಾಸ ಮುಗಿಸಿ ಬಂದ ಜಗನ್ ಸಿಂಪತಿಯಿಂದ ಅಧಿಕಾರ ಗಿಟ್ಟಿಸಿಕೊಳ್ಳುವುದಕ್ಕೆ ಟ್ರೈ ಮಾಡಿದ್ರು, ಆದರೆ ಅದಾಗಲಿಲ್ಲ. ಬಹುಮತ ದಕ್ಕಿಸಿಕೊಂಡ ಚಂದ್ರಬಾಬು ನಾಯ್ಡು ಜಗನ್ರನ್ನು ಇನ್ನಿಲ್ಲದಂತೆ ಕಾಡಿದ್ರು. ಜಗನ್ ಹೆಚ್ಚು ಮಾತನಾಡಿದ್ರೆ ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಮಾಡುವ ಗುಮ್ಮ ಕಾಡುವಂತೆ ಮಾಡಿದ್ರು. ಈ ಭಯಕ್ಕೆ ಜಗನ್ ಜೊತೆಗಿದ್ದ ಕೆಲ ನಾಯಕರು ಪಕ್ಷ ಬಿಟ್ಟು ಹೋದ್ರು. ಆದರೂ ಛಲ ಬಿಡದೆ ಜಗನ್ ಈಗ ಸಿಎಂ ಸ್ಥಾನಕ್ಕೇರಿದ್ದಾರೆ. ಹಿಂದಿನ ಸೇಡನ್ನು ಈಗ ತೀರಿಸಿಕೊಳ್ಳುತ್ತಿದ್ದಾರೆ. ಅಮರಾವತಿ ರಾಜಧಾನಿಯನ್ನೇ ಇಲ್ಲವಾಗಿಸ್ತಾರ? 4 ರಾಜಧಾನಿಗಳನ್ನು ಮಾಡುತ್ತಾರಂತೆ ಜಗನ್. 2013ರಲ್ಲಿ ನಡೆದ ಚುನಾವಣೆಯಲ್ಲಿ ಟಿಡಿಪಿ ಎನ್ಡಿಎ ಜೊತೆಗಿತ್ತು. ಆದರೆ ವಿಭಜಿತ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಟಿಡಿಪಿ ಎನ್ಡಿಎನಿಂದ ಹೊರಬಂತು. ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಜಗನ್ ಮೋದಿಗೆ ಹತ್ತಿರವಾದರು. ಈಗ ಮೋದಿ ಬೆಂಬಲದೊಂದಿಗೆ ಚಂದ್ರಬಾಬು ಹಾಗೂ ಸೋನಿಯಾ ಇಬ್ಬರ ವಿರುದ್ಧದ ದ್ವೇಷವನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ವಿಭಜಿತ ಆಂಧ್ರಪ್ರದೇಶಕ್ಕೆ ಅಮರಾವತಿಯನ್ನು ರಾಜಧಾನಿಯನ್ನಾಗಿ ಗುರುತಿಸಿದ್ದೇ ಚಂದ್ರಬಾಬು ನಾಯ್ಡು. ಕೃಷ್ಣಾ ನದಿ ದಂಡೆಯಲ್ಲಿರುವ ಈ ಜಾಗದಲ್ಲಿ 4 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜಧಾನಿ ನಿರ್ಮಿಸಲು ಚಂದ್ರಬಾಬು ನಾಯ್ಡು ಪ್ಲಾನ್ ಮಾಡಿದ್ರು. ಇದಕ್ಕಾಗಿ 33,000 ಎಕರೆ ಜಮೀನು ಸ್ವಾಧೀನ ಪ್ರಕ್ರಿಯೆಯೂ ನಡೆದಿತ್ತು. ಆದರೆ ಪ್ರವಾಹ ಬಂದರೆ ಎಲ್ಲ ಹಾಳಾಗುತ್ತೆ ಅನ್ನೋ ಕಾರಣ ನೀಡಿ ಜಗನ್ ರಾಜಧಾನಿಯನ್ನು ಬದಲಾಯಿಸಲು ಚಿಂತನೆ ನಡೆಸಿದ್ದಾರೆ. 5 ಉಪಮುಖ್ಯಮಂತ್ರಿಗಳನ್ನು ನೇಮಿಸಿ ಸುದ್ದಿಯಾಗಿದ್ದ ಜಗನ್ ಆಂಧ್ರಪ್ರದೇಶಕ್ಕೆ ವಿಜಯನಗರಂ, ಕಾಕಿನಾಡ, ಗುಂಟೂರು ಮತ್ತು ಕಡಪ ಈ 4 ನಗರಗಳನ್ನು ರಾಜಧಾನಿಗಳನ್ನಾಗಿ ಮಾಡಲು ಚರ್ಚೆ ನಡೆಸುತ್ತಿದ್ದಾರೆ. ರಾಜಧಾನಿಗೆ ಭೂಮಿ ಸ್ವಾಧೀನದ ವೇಳೆ 1,000,000,000 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋದು ವೈಎಸ್ಆರ್ ಕಾಂಗ್ರೆಸ್ ಆರೋಪ. ಈ ಪ್ರಕರಣದ ಮೂಲಕವೇ ಚಂದ್ರಬಾಬು ನಾಯ್ಡುರನ್ನು ಜಗನ್ ಕಟ್ಟಿಹಾಕಲು ಹೊರಟಿದ್ದಾರೆ. ರಾಜಧಾನಿಗೆ ಭೂ ಸ್ವಾಧೀನ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ನಾಯ್ಡುರನ್ನು ಜೈಲಿಗೆ ಕಳುಹಿಸೋಕ್ಕೂ ಜಗನ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿಯೇ ಆಂಧ್ರದಲ್ಲಿ 2 ಪಕ್ಷಗಳ ನಡುವೆ ತಿಕ್ಕಾಟಗಳು ಮುಂದುವರೆದಿವೆ. ಆಂಧ್ರಪ್ರದೇಶ ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಮುಖ ನಾಯಕನು ಸಿಗೋದಿಲ್ಲ. ಅಷ್ಟೇ ಏಕೆ, ಕಾಂಗ್ರೆಸ್ ಹೆಸರೇಳೋರೇ ದಿಕ್ಕಿಲ್ಲ ಆಂಧ್ರದಲ್ಲಿ. ಕಾಂಗ್ರೆಸ್ ಈ ಸ್ಥಿತಿಗೆ ಬರಬೇಕಾದ್ರೆ ಅದಕ್ಕೆ ಕಾರಣವೇ ಜಗನ್. ಈಗ ಟಿಡಿಪಿಗೂ ಇದೇ ಸ್ಥಿತಿ ಬರುತ್ತಾ ನೋಡೋಣ ಬನ್ನಿ. ಟಿಡಿಪಿ ಇಲ್ಲದಂತೆ ಮಾಡುತ್ತಾರ ಜಗನ್. ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ಟಿಡಿಪಿ ಬಲ ಕೇವಲ 23. ಅಂದ್ರೆ ಕಳೆದ ಬಾರಿ ಚಂದ್ರಬಾಬು ನಾಯ್ಡು ಇಷ್ಟೇ ಶಾಸಕರನ್ನು ವೈಎಸ್ಆರ್ ಕಾಂಗ್ರೆಸ್ನಿಂದ ಸೆಳೆದಿದ್ರು. ಈಗ ಬೆರಳೆಣಿಕೆ ಶಾಸಕರಿರೋ ಟಿಡಿಪಿಗೆ ಅಸ್ತಿತ್ವದ ಭೀತಿ ಶುರುವಾಗಿದೆ.
ಚಂದ್ರಬಾಬು ನಾಯ್ಡು ಹಾಗೂ ಅವರ ಪುತ್ರನ ಮೇಲೆ ಜಗನ್ ಹರಿಹಾಯುತ್ತಿದ್ದಾರೆ. ತಿರುಪತಿಯಲ್ಲಿ ಆಭರಣ ಕಳುವಾಗಿರುವ ಪ್ರಕರಣ ಸೇರಿ ಹಲವು ಪ್ರಕರಣಗಳನ್ನು ತನಿಖೆಗೆ ಆದೇಶಿಸಿದ್ದಾರೆ. ಹೀಗಾಗಿ ಟಿಡಿಪಿ ಶಾಸಕರಿಗೆ ಈಗ ನಡುಕ ಶುರುವಾಗಿದೆ. ಪಕ್ಷವೇ ತೂಗುಯ್ಯಾಲೆಯಲ್ಲಿರುವುದರಿಂದ ಕೆಲವು ಶಾಸಕರು ಆಡಳಿತ ಪಕ್ಷಕ್ಕೆ ಜಂಪಾದರೂ ಆಶ್ಚರ್ಯವಿಲ್ಲ. ಹೀಗಾಗಿಯೇ ಚಂದ್ರಬಾಬು ನಾಯ್ಡು ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾರೆ. ಇತ್ತ ಜಗನ್ ಟಿಡಿಪಿ ಪಕ್ಷವನ್ನೇ ಮುಳುಗಿಸುತ್ತಾರಾ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಚಂದ್ರಬಾಬು ನಾಯ್ಡು ಕೂಡ ಮೊದಲು ಕಾಂಗ್ರೆಸ್ನಲ್ಲಿದ್ದವರೇ, ನಂತರ ತನ್ನ ಮಾವನ ಪಾರ್ಟಿ ಟಿಡಿಪಿಗೆ ಸೇರಿಕೊಂಡು ಅಲ್ಲಿ ಅಧಿನಾಯಕರಾದರು. ಜಗನ್ ವಿರುದ್ಧ ಹೇಗೆ ಸಾವಿರಾರು ಕೋಟಿ ಅಕ್ರಮ ಹಣ ಹೊಂದಿದ್ದಾರೆಂಬ ಆರೋಪವಿದೆಯೋ, ಚಂದ್ರಬಾಬು ಮೇಲೂ ಅದೇ ಆರೋಪವಿದೆ. ಹೀಗಾಗಿ ಜಗನ್ ಚಂದ್ರಬಾಬುರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ ಚಂದ್ರಬಾಬು ಜಗನ್ ಪಕ್ಷವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿದ್ದು, ಅದಕ್ಕಾಗಿಯೇ 23 ಶಾಸಕರನ್ನ ಸೆಳೆದಿದ್ದು. ಹೀಗಾಗಿ ಜಗನ್ ಕೂಡ ಈಗ ಅದೇ ಹಾದಿಯನ್ನು ಹಿಡಿಯುವ ಸಾಧ್ಯತೆ ಇದೆ. ಇದು ಚಂದ್ರಬಾಬು ನಾಯ್ಡುಗೂ ಗೊತ್ತಿದೆ. ಹೀಗಾಗಿಯೇ ಹೋರಾಟಗಳ ಮೂಲಕ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ರೆ ಜಗನ್ ಅದಕ್ಕೂ ಅವಕಾಶ ಕೊಡುತ್ತಿಲ್ಲ. ಕರ್ನಾಟಕದಲ್ಲಾದ್ರೆ ಸಂದರ್ಭ ಬಂದಾಗ ಎಲ್ಲ ಮರೆತು ಒಂದಾಗಿ ಬಿಡ್ತಾರೆ. ಆದ್ರೆ ಆಂಧ್ರದ ಖದರ್ರೆ ಬೇರೆ. ಅಲ್ಲಿ ಸೇಡು ವಂಶಪಾರಂಪರ್ಯವಾಗಿ ಮುಂದುವರಿಯುತ್ತೆ. ದ್ವೇಷ ಸಾಧಿಸಿಕೊಳ್ಳುವುದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿದು ಬಿಡ್ತಾರೆ. ಈಗ ಆಂಧ್ರಪ್ರದೇಶದಲ್ಲಿ ಆಗುತ್ತಿರುವುದೂ ಅದೇ. ಸೇಡು ದ್ವೇಷ ಪ್ರತೀಕಾರ ಆಂಧ್ರದಲ್ಲಿ ಇವಿಷ್ಟೇ ರಾರಾಜಿಸುವುದು. ಅದು ರಾಜಕೀಯವಾದ್ರೂ ಸರಿ, ಕುಟುಂಬವಾದ್ರೂ ಸರಿ, ಈಗ ನಡೀತಾ ಇರುವ ವೈಎಸ್ಆರ್ ಹಾಗೂ ಟಿಡಿಪಿ ಗುದ್ದಾಟ ಅದ್ಯಾವ ಮಟ್ಟಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ